ಬಂಧುಗಳೇ, ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮುಖಂಡರುಗಳು ಕೇಸರಿ ಸಾಲ ಕೊಡಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮಂಡ್ಯ ಜಿಲ್ಲೆ ಬಿಜೆಪಿ ಪರವಾಗ್ತದೆ, ಬಿಜೆಪಿ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿದೆ. ಬಹಳ ದಿವಸದಿಂದ ಸಚ್ಚಿದಾನಂದ ಸೇರ್ಕೊಳ್ಳೋಕೆ ಒಳ್ಳೆ ಮುಹೂರ್ತ ಬರಬೇಕು, ಒಳ್ಳೆ ದಿವಸ ಬರಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಕೂಡಿ ಬಂದಿದೆ, ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅವ್ರ ಜೊತೆ ರಾಜೀವ್ರವರು, ಫೈಟರ್ ರವಿಯವರು, ಬಾಬುರವರು ಸೇರ್ಕೊಂಡಿದ್ದಾರೆ. ನಾರಾಯಣ್ ಗೌಡ್ರು ಹೇಳಿದಾಗೆ ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು ಈಗ ಇದ್ದಾರೆ. ಹಿಂದೆ ಒಂದು ಕಾಲದಲ್ಲಿ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಕೊರತೆ ಇತ್ತು, ಇವತ್ತು ಆ ಕೊರತೆ ತುಂಬಿದೆ. ಆದರೆ ನನ್ನ ಒಂದು ಕೊರಗು ಏನಿದೆ ಅಂತಂದರೆ, ನಮ್ಮದೇ ಸರ್ಕಾರ ಇದೆ ಮಂಡ್ಯ ಜಿಲ್ಲೆಯಲ್ಲಿ, ಇನ್ನೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸರ್ಕಾರದ ಯಂತ್ರ ಕೆಲಸ ಮಾಡಬೇಕು. ಸರ್ಕಾರದ ಯಂತ್ರ ಕೆಲಸ ಮಾಡಿದಾಗ ಮಂಡ್ಯ ಜಿಲ್ಲೆನ ಬರೀ ಭಾವನಾತ್ಮಕವಾಗಿ ನಾವು ಸೆಳೆದಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಕೆಲಸನೂ ಮಾಡಬೇಕಾಗತ್ತೆ. ರಾಜಕೀಯದಲ್ಲಿ ಜಿದ್ದಾಜಿದ್ದು ಇರ್ತಕ್ಕಂಥ ಅದು ಜಿಲ್ಲೆ. ಹಾಗಾಗಿ ಸರ್ಕಾರ ಹೆಚ್ಚಿಗೆ ಒತ್ತು ಕೊಟ್ಟು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅಸ್ತಿತ್ವ ಇದೆ, ಸರ್ಕಾರ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ, ಸರ್ಕಾರ ಬಡವ್ರ ಪರ, ರೈತರ ಪರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥ ಗಟ್ಟಿ ಧ್ವನಿ ನಮ್ದಾಗಬೇಕು. ಆಗ ನಮ್ಮ ಜನ ನಮ್ಮ ಕಡೆ ವಾಲ್ತಾರೆ ಹೊರತು ನಾವು ಸ್ಪರ್ಧೆ ಮಾಡ್ಬೋದು. ಸ್ಪರ್ಧೆ ಮಾಡೋದೇನು ನಾನೇನು ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇಷ್ಟು ದಿವಸ ಕಾಲಾವಕಾಶ ಇತ್ತು, ಹೆಚ್ಚಿಗೆ ಅದಕ್ಕೆ ಒತ್ತು ಕೊಡೋಕ್ಕಾಗಲಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಂತ್ರಿಗಳಿಗೆ, ಎಲ್ಲ ಸರ್ಕಾರದ ಅಧಿಕಾರ ಸೂತ್ರವನ್ನು ಹಿಡಿದಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ, ಇನ್ನು ಇರ್ತಕ್ಕಂಥ 6 ತಿಂಗಳ ಅವಧಿಯಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ವಿರೋಧ ಪಕ್ಷದವರಿಗೆ ಭಾಳ ಅನುಕೂಲ ಆಗ್ತದೆ ನಮ್ಮ ಸರ್ಕಾರದಲ್ಲಿ.